ರಾಜ್ಯ ಬಿಜೆಪಿಯಲ್ಲಿ ವಾತಾವರಣ ಹೇಗಿದೆ ಸರ್? ಸ್ವಲ್ಪ ಗೊಂದಲದಲ್ಲಿದೆ. ಯೋಗೇಶ್ವರ್ ಹೇಳಿಕೆ ಬಂದ ಮೇಲೆ ಸ್ವಲ್ಪ ಗೊಂದಲದಲ್ಲಿದೆ. ಆದರೆ ಅದರ ಬಗ್ಗೆ ಸ್ಪಷ್ಟವಾದ ಹೇಳಿಕೆನ ರಾಜ್ಯಾಧ್ಯಕ್ಷರು ಅದರ ಬಗ್ಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾಯಕತ್ವದ ಬಗ್ಗೆ ಯಾರೂ ಕೂಡ ಗೊಂದಲ ಉಂಟು ಮಾಡಬೇಡಿ. ಅದರ ಪ್ರಶ್ನೆ ಇಲ್ಲಿ ನಾಯಕತ್ವ ಬದಲಾವಣೆ ಆಗಂಥದ್ದು ಅಂತಕ್ಕಂಥದ್ದನ್ನ ರಾಜ್ಯಾಧ್ಯಕ್ಷರು ಕಟೀಲವರು ಅದರ ಬಗ್ಗೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಯಾರೂ ಕೂಡ ಅದರ ಬಗ್ಗೆ ಕೊಡಬೇಡಿ. ಸ್ವಲ್ಪ ಗೊಂದಲದ ವಾತಾವರಣ ಉಂಟಾಗಿತ್ತು ಸರ್. ಒಂದು ಕಡೆ ಸಿ ಪಿ ಯೋಗೇಶ್ವರ್ ಅವರು ಡೆಲ್ಲಿಗೆ ಹೋಗ್ತಾರೆ, ಅದರ ಎರಡು ದಿನಕ್ಕೆ ವಿಜೇಂದ್ರ ಅವರು ಡೆಲ್ಲಿಗೆ ಹೋಗ್ತಾರೆ. ಹೈಕಮಾಂಡ್ ಮೀಟ್ ಬಿಡೋಕ್ಕೆ ಹೋಗಿದ್ದಾರೆ, ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಹೋಗಿದ್ದಾರೆ. ಯೋಗೇಶ್ವರು ಹೋಗಿದ್ದಾರೆ, ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ವಿಜೇಂದ್ರನು ಕೂಡ ಹೋಗಿದ್ದಾರೆ. ಹೈಕಮಾಂಡ್ನ ಅದು ನಾನು ನೋಡ್ತಾ ಇದ್ದೆ, ಸುದ್ದಿ ಇದೆ. ವಿಜೇಂದ್ರ ಲೋಗಿ ಅಮಿತ್ ಶಾ ಅವರನ್ನೆಲ್ಲ ಭೇಟಿ ಮಾಡಿದ್ದಾರೆ. ನಡ್ಡಾ ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಅರುಣ್ ಸಿಂಗ್ ಇವ್ರನ್ನೆಲ್ಲ ಭೇಟಿ ಮಾಡಿದ್ದಾರೆ. ವಿಜೇಂದ್ರ ಕೂಡ ಯೋಗೇಶ್ವರ್ ಬಗ್ಗೆ ದೂರು ಕೊಟ್ಟಿದ್ದಾರೆ, ಈ ರೀತಿ ಹೇಳಿಕೆ ಕೊಟ್ಟು ಗೊಂದಲ ಉಂಟು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಂತಕ್ಕಂಥದ್ದು ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ ಸರ್. ಅದು ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅದು ಚರ್ಚೆ, ಅದು ಸುದ್ದಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಬದಲಾವಣೆ ಆಗೋದು ಕಾಣ್ತಾ ಇಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ, ಇಡೀ ರಾಷ್ಟ್ರಾದ್ಯಂತ ಇವತ್ತು ಕೊರೋನಾ ಸಮಸ್ಯೆ ಹೇಗಿದೆ, ಯಾವ ರೀತಿ ಅದು ಕಾಣ್ತಾ, ಅದನ್ನು ತಡೆಗಟ್ಟತಕ್ಕಂಥ ರೀತಿಯಲ್ಲಿ, ಅದಕ್ಕೇನು ರೀತಿ ಆದಂಥ ರೀತಿಯಲ್ಲಿ ಎದುರಿಸಬೇಕು, ಅದನ್ನು ಜನಗಳಿಗೆ ಯಾವ ರೀತಿ ಆದಂಥ ರೀತಿಯಲ್ಲಿ ನಾವು ಅದಕ್ಕೆ ಅಲ್ಲ. ಯಾಕೆ ಬಿ ಜೆ ಪಿ ಪದೇ ಪದೇ ಗೊಂದಲದ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಸರ್? ಅದು ಇತ್ತೀಚೆಗೆ ಆಗಿತ್ತು. ಅದು ಯೋಗೇಶ್ವರ್ ಬಂದ ಮೇಲೆ ಅವರು ಹೇಳಿಕೆ ಕೊಟ್ಟ ಮೇಲೆ ಅವರು ಗೊಂದಲ ಉಂಟಾಗಿದೆ. ಈಗ ಪದೇ ಪದೇ ಅಲ್ಲ, ಇದು ಯತ್ನಾಳ್ ಒಂದು ಸರ್ ಶುರು ಮಾಡಿದರು ಅದ್ರ ಬಗ್ಗೆ. ಯತ್ನಾಳ್ದಾದ್ಮೇಲೆ ಇದು ಬಂತು, ಯತ್ನಾಳ್ದಾದ್ಮೇಲೆ ಕೊರೋನಾದ ಬಂತು. ಎಲ್ಲರೂ ಕೂಡ ಕೊರೋನಾದ ಬಗ್ಗೆ ಈಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ, ನಾಯಕತ್ವದ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ. ಈ ಕೊರೋನಾದು ದೊಡ್ಡದು ಗೊತ್ತಿರೋದಕ್ಕೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಇದು ಕೊರೋನಾ ಸೋಂಕದು ದಿನಕ್ಕೆ ರ್ಯಾಪಿಡಾಗಿ ಇನ್ಕ್ರೀಸ್ ಆಗ್ತಾ ಇದೆ ಇರತಕ್ಕಂಥದ್ದನ್ನು. ಇದನ್ನು ತಡೆಗಟ್ಟಿದಾಗ ಹೇಗೆ ಇರ್ತಕ್ಕಂಥದ್ರ ಬಗ್ಗೆ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಯೋಚನೆ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಇಲ್ಲೂ ಕೂಡ, ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಿ ಜೆ ಪಿ ಸರ್ಕಾರ ಅದರ ಬಗ್ಗೆ ವಾರ್ ಫುಟಿಂಗಲ್ಲಿ ತೊಗೊಂಡು ಎಲ್ಲ ರೀತಿಯಾದಂಥ ರೀತಿಯಲ್ಲಿ ಅದನ್ನು ಎದುರಿಸ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಸರ್, ನಿನ್ನೆ ಸಿ ಟಿ ರವಿ ಅವರು ತಮ್ಮನ್ನು ಭೇಟಿಯಾಗಿದ್ದರು. ಈ ಡಿ ಸಿ ಅವರು ಬಂದ ಭೇಟಿಯಾಗಿದ್ದರು ಅಷ್ಟೇ. ರವಿ ಚಾಮರಾಜನಗರದ ಹೇಳಿ, ಸಾರಿ ಸಿ ಟಿ ರವಿ, ಡಿ ಸಿ ರವಿ ಅದಾಗ ಸಿ ಟಿ ರವಿ ಬಂದಿದ್ರು. ಪರಿಚಯಸ್ಥರು ಆಗ್ತಿರು ಬಂದಿದ್ರು ಮನೆಗೆ, ಸೌಹಾರ್ದಯುತವಾಗಿ ಭೇಟಿಯಾಗಿದ್ರು. ಚರ್ಚೆ ಮಾಡಿದ್ರು, ಏನು ನಿಮ್ಮದು ಭೇಟಿ ಅಂತ ಕೇಳಿದೆ. ಸೌಹಾರ್ದಯುತವಾಗಿ ಹೀಗೆ ಬಂದಿದ್ದೇನೆ, ಜನರಲ್ ಸೆಕ್ರೆಟರಿ ಅದನ್ನು ಬಂದಿರಲಿಲ್ಲ, ಸುತ್ತೂರು ಮಠಕ್ಕೆ ಹೋಗಿದೆ. ಅದೇ ರೀತಿ ಇಲ್ಲಿ ಎಮ್ ಎಲ್ ಎಸು ಮತ್ತು ಪ್ರಮುಖರೆಲ್ಲರೂ ಕೂಡ ಬಿ ಜೆ ಪಿ ಪ್ರಮುಖರು ಕಾರ್ಯಕರ್ತರೆಲ್ಲ ಭೇಟಿ ಮಾಡಿದೆ. ಹಾಗೆ ನೀವು ಹಿರಿಯ ಸಂಸತ್ ಸದಸ್ಯ ಆಗಿದ್ದೀರ, ನಿಮ್ಮನ್ನು ಭೇಟಿ ಮಾಡಿ ಮಾತಾಡೋಣ ಅಂತ ಬಂದಿದ್ದೆ. ಸೌಹಾರ್ದಯುತವಾದಂಥ ಭೇಟಿ, ರಾಜಕೀಯವಾಗಿ ಏನು ಮಾತಾಡಲಿಲ್ಲ. ಅದೇ ಒಂದು ಮೂಲಗಳಲ್ಲಿ ಸಿ ಟಿ ರವಿ ಅವರು ಅಭಿಪ್ರಾಯವನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಬಿ ಜೆ ಪಿ ಮುಖಂಡರ ಬಳಿ ಅನ್ನೋದು ಮಾತಿದೆ. ಅವರು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ, ರಾಷ್ಟ್ರೀಯ ಕಾರ್ಯದರ್ಶಿ ಆಗಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳಾಗಿ. ಆ ಪಕ್ಷನ ಹೆಂಗೆ ಸಂಘಟನೆ ಮಾಡಬೇಕು ಅಂತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಹಾಗಾಗಿ ಅವರು ಇಲ್ಲಿ ಬಂದು ಚರ್ಚೆ ಮಾಡಿ ಪಕ್ಷದ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮುಖಂಡರುಗಳ ಜೊತೆ, ನಾಯಕರ ಜೊತೆ, ಕಾರ್ಯಕರ್ತರ ಜೊತೆಯಲ್ಲಿ ಚರ್ಚೆ ಮಾಡಿ ಹೋಗಿದ್ದಾರೆ. ಸರ್, ಈಗ ಮೈಸೂರು ವಿಚಾರಕ್ಕೆ ಬರೋದಾದರೆ, ಮೈಸೂರಿನ ಬಿ ಜೆ ಪಿ ನಾಯಕರಲ್ಲಿ ಹೊಂದಾಣಿಕೆ ಸಮನ್ವಯತೆ ಕಾಣಿಸ್ತಾ ಇಲ್ಲ ಅನ್ನೋದು ಚರ್ಚೆಗೆ, ಸಾರ್ವಜನಿಕವಾಗಿ ಚರ್ಚೆಗೆ ಬಂದ್ಬಿಟ್ಟಿದೆ ಸರ್. ಹೊಂದಾಣಿಕೆ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಮೈಸೂರು ಜಿಲ್ಲೆಯಲ್ಲಿ ಮೈಸೂರು ನಗರಕ್ಕೆ ಸೇರ್ಪಟ್ಟಾಗೆ ಮೂರು ಕ್ಷೇತ್ರಗಳಲ್ಲಿ, ಎರಡು ಕ್ಷೇತ್ರದಲ್ಲಿ ಭಾಳ ಪ್ರಬಲವಾಗಿದೆ, ಸಂಘಟನೆ ಇದೆ, ಚೆನ್ನಾಗಿದೆ. ಮೂರನೇದು ನಿಮಗೆ ಗೊತ್ತಿರುವ ಹಾಗೆ
ಇದರದಲ್ಲಿ ನರಸಿಂಹರಾಜ ಕ್ಷೇತ್ರದಲ್ಲಿ ಸಂಘಟನೆ ಆಗಬೇಕಾಗಿತ್ತು. ಇನ್ನು ಚೆನ್ನಾಗಿ ಮೈಸೂರು ಗ್ರಾಮಾಂತರ ತುಂಬ ವೀಕ್ ಇದೆ, ಯಾಕೆಂದರೆ ಮೈಸೂರು ಗ್ರಾಮಾಂತರದಲ್ಲಿ ಅಂಜನಗೂಡು ಕ್ಷೇತ್ರವನ್ನು ಬಿಟ್ಟು ಇನ್ನೆಲ್ಲೂ ಕೂಡ ಬಿ ಜೆ ಪಿ ಗೆದ್ದಿಲ್ಲ ಸಂಘಟನೆ. ಅದರ ಬಗ್ಗೆ ನಿನ್ನೆ ಸಿಟಿ ಕೇಳಿದ್ರು. ಅದ್ರ ಜೊತೆಗೆ ಸರ್ ಅದೇ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಈಗ ಪ್ರತಾಪ್ ಸಿಂಹ ಡಿ ಸಿ ಅವರು ವಿಚಾರನೆ ತಗೊಳ್ಳೋದಾದ್ರೆ ಅದು ಪ್ರತಾಪ್ ಸಿಂಹ ಅವರು ಕೋವಿಡ್ ವಿಷಯದಲ್ಲಿ ತಗೊಂಡಿದ್ದಾರೆ. ಕೋವಿಡ್ ವಿಚಾರದಲ್ಲಿ ಡಿ ಸಿ ಸರಿಯಾಗಿ ಸಹಕರಿಸ್ತಾ ಇಲ್ಲ, ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ, ಸರಿಯಾಗಿ ನಾವು ಯಾವ ರೀತಿ ಅದನ್ನು ಕೋವಿಡ್ದನ್ನು ಎಲ್ಲ ಜನಪ್ರತಿನಿಧಿಗಳನ್ನ ಒಟ್ಟಾಗಿ ಸೇರಿಸ್ಕೊಂಡು ನಾವು ಪರಿಸ್ಥಿತಿನ ನಿಭಾಯಿಸಬೇಕು ಅಂತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಪ್ರತಾಪ್ ಸಿಂಹ ಹೇಳಿಕೆಯನ್ನು ನೋಡಿದೆ. ಡಿ ಸಿ ಅವರು ಕೂಡ ಅದಕ್ಕೆ ಪ್ರತಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಿಂದ ಏನಾಗ್ತಾ ಇಲ್ಲ, ನಾನು ಭಾಳ ಅದಕ್ಕೆ ಮೀಸಲಾಗಿಟ್ಟಿದ್ದೇನೆ. ಕೋವಿಡ್ ಇದಕ್ಕೆ ಯಾವ ರೀತಿ ಸಮಸ್ಯೆಯನ್ನು ಎದುರಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಪ್ರತಿಯೊಂದು ಕೂಡ ಪಾರದರ್ಶಕವಾಗಿದೆ, ನನ್ನ ಆಡಳಿತದಲ್ಲಿ ಏನಿಲ್ಲ. ಆದರೆ ಅವರು ಒಂದು ಮಾತು ಹೇಳಿದ್ರು, ನಾನು ಬಂದಿದ್ದೆ ಯಾಕೋ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಬಿಟ್ಟಿದ್ದಾರೆ ತೆಗಿಬೇಕು ಅಂತಕ್ಕಂಥದ್ದನ್ನು ಭಾಳ ವಿಷಾದ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಇಲ್ಲಿ ಸ್ವಲ್ಪ ಈಗ ತಿಕ್ಕಾಟ ಇದೆ ಅಧಿಕಾರಿಗಳು ಮತ್ತು ಅಧಿಕಾರಿ ಜಿಲ್ಲಾಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಮಧ್ಯೆ ಇರ್ತಕ್ಕಂಥದ್ದು ಸಮಸ್ಯೆ ಬಗೆಹರಿಸಬೇಕು. ಏನು ಸಲಹೆ ಕೊಡ್ತೀರ ಸರ್? ಸಭೆ ಕೂತ್ ಬಗೆಹರಿಸ್ಕೋಬೇಕಿದ್ದದ್ದು ಏನು ಮಾಡ್ತೀರಾ? ಹೈಕಮಾಂಡ್ ಜಿಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಜವಾಬ್ದಾರಿ ತಗೊಂಡು ಚರ್ಚೆ ಮಾಡಿ ಎರಡು ಕಡೆಯವ್ರಿಗೆ ಸೇರಿಸಿ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಇವತ್ತು ಏನಾಗಿದೆ ಅಂತಕ್ಕಂಥದ್ದಂತ ಕೊರೋನಾ ಹೇಗಿದೆ, ಯಾವ ರೀತಿಯಾಗಿ ಇದು ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇವತ್ತು ಸಾವುಗಳು ಡೆತ್ ರೇಟ್ ಯಾವ ರೀತಿ ಜಾಸ್ತಿ ಆಗ್ತಾ ಇದೆ, ಇದನ್ನು ಅರ್ಥ ಮಾಡಿಕೊಂಡು ಈ ಸಮಯದಲ್ಲಿ ಕಚ್ಚಾಟ ಆಗಬಾರ್ದು. ಒಂದಾಗಿ ಜಿಲ್ಲಾಧಿಕಾರಿಗಳು ಅಷ್ಟೇ ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಕೂಡ ಅವ್ರ ಸಲಹೆಗಳನ್ನು ತಗೊಂಡು ಕೆಲಸ ಮಾಡಬೇಕು. ಸರ್, ಚಾಮರಾಜನಗರ ಆಕ್ಸಿಜನ್ ದುರಂತ ಆಗಿ ಒಂದು ತಿಂಗಳಾಯಿತು, ಇನ್ನೂ ಕೂಡ ಯಾರಿಗೂ ಶಿಕ್ಷೆ ಆಗಿಲ್ಲ. ಶಿಕ್ಷೆ ಕೊಡೋದಕ್ಕೆ ಅಷ್ಟು ಸುಲಭ ಅಲ್ಲ, ಅವರು ಜೀವದ ಹಂಗು ತೊರೆದು ಕೆಲಸ ಮಾಡ್ತಾ ಇರ್ತಾರೆ. ನೀವು ಮಾತಾಡಿದಷ್ಟು ಸುಲಭ ಅಲ್ಲ ಅದು. ನಾನು ಮಾತಾಡಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಂಪರ್ಕದಲ್ಲಿರ್ತಾರೆ, ಹೋಗಿದ್ದೇನೆ ಅಲ್ಲಿ ಮಾತಾಡಿದ್ದೇನೆ. ವೈದ್ಯಕೀಯ ಸಿಬ್ಬಂದಿ ಇರ್ಬೋದು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಾವು ಮಾತಾಡಿದಷ್ಟು ಸುಲಭ ಅಲ್ಲ. ಅದರ ಮಧ್ಯೆ ಹೋಗಿ ಕೆಲಸ ಮಾಡೋಂಥದ್ದಿದೆಯಲ್ಲ, ಈ ಸಮಯದಲ್ಲಿ ಅಷ್ಟು ಸುಲಭವಾಗಿ ಶಿಕ್ಷೆ ಕೊಟ್ಟು ಕಳಿಸ್ಬಿಡೋಕ್ಕಾಗಲ್ಲ. ವಿಚಾರಣೆ ಮಾಡಬೇಕು, ಏನಾಗಿದೆ ಅಂತ ತಿಳ್ಕೋಬೇಕು, ಸೂಕ್ತವಾದ ಸಲಹೆ ಕೊಡಬೇಕು, ಸರಿಯಾಗಿ ನಡ್ಕೊಳ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಶಿಕ್ಷೆ ಅಂತ ಹೇಳಿದ್ರೆ ಏನು ಮಾಡ್ತೀರ, ಜೈಲಿಗೆ ಹಾಕ್ಬಿಡೋದ? ಆ ಥರ ಅಲ್ಲ, ಹಾಗೆಲ್ಲ ಮಾಡಬಾರ್ದು. ಕಮಿಷನ್ ರಿಪೋರ್ಟ್ ಕೊಟ್ಟಿದೆ ನೋಡ್ರಿ, ನಾವು ನೋಡ್ತಾ ಇದ್ದೀವಿ ಎಲ್ಲಿ ಲ್ಯಾಬ್ಸ್ ಆಯ್ತು, ಅದು ಕೊರೋನಾ ಡೆತ್ಸ್ ಎಲ್ಲ ಆಯಿತು, ಆಕ್ಸಿಜನ್ ಕೊರತೆ ಇದಾಯಿತು ಅಂತಕ್ಕಂಥದ್ದು. ನಾನು ಜಿಲ್ಲಾ ಮಂತ್ರಿ ಆರೋಗ್ಯ ಮಂತ್ರಿ ಎಲ್ಲ ವಿಸಿಟ್ ಮಾಡಿದ್ದು, ಕೂಲಂಕುಷವಾಗಿ ಚರ್ಚೆ ಮಾಡಿದ್ದು, ತಿಳ್ಕೊಂಡಿದ್ದು ಹೇಗಾಯಿತು ಎಂತು ಅಂತ ಹೇಳಿದ್ದೆ. ನಾನು ಇಲ್ಲಿ ಡಿ ಸಿ ಇಲ್ಲಿ ಇಲ್ಲಿ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಜೊತೆಲೂ ಬರ್ತಾರೆ, ಇಲ್ಲಿ ಜಿಲ್ಲಾ ಸಚಿವರು ಉಸ್ತುವಾರಿ ಸಚಿವರು ಬಂದಾಗ ಮೀಟಿಂಗ್ ಕರೆದಿದ್ದಲ್ಲ, ಅವ್ರು ಮಾತಾಡಿ ಯಾವ ರೀತಿ ಆಯಿತು, ಯಾಕೆ ಕೋಆರ್ಡಿನೇಟ್ ಮಾಡಲಿಲ್ಲ, ಯಾಕೆ ಆಕ್ಸಿಜನ್ ಸಪ್ಲೈ ಮಾಡಿ ಏನಾಗಿದೆ ಎಲ್ಲ ತಿಳ್ಕೊಂಡಿದ್ದೀವಿ. ಸರ್ಕಾರನು ಕೂಡ ಎನ್ಕ್ವೈರಿ ಮಾಡೋದಕ್ಕೆ ಅಧಿಕಾರಿಗಳನ್ನ ಹಾಕಿದ್ದಾರೆ. ಹೈಕೋರ್ಟ್ ಜಸ್ಟಿಸು ಕೂಡ ಒಂದು ಕಮಿಷನ್ ಅಪಾಯಿಂಟ್ ಮಾಡಿತ್ತು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಆಗಿ ವೇಣುಗೋಪಾಲ್ ಗೌಡ ಅಂತ ಹೇಳಿ ಕಮಿಷನ್ನು ರಿಪೋರ್ಟ್ ಕೊಟ್ಟಿದೆ ಏನಾಗಿದೆ ಅಂತ. ಅದರ ಮೇಲೆ ಹೈಕೋರ್ಟ್ ಒಂದು ಡಿಸಿಷನ್ ತಗೋತಾರೆ, ಅವ್ರದ್ದೇನು ಮಾಡಬೇಕು ಅಂತಕ್ಕ. ಹೈಕೋರ್ಟು ತಕ್ಷಣ ಅದನ್ನು ಡಿ ಸಿನ ಸಸ್ಪೆಂಡ್ ಮಾಡಿ ಅಥವಾ ಕ್ರಮ ತಗೊಳ್ಳಿ ಅಂತ ಹೇಳಿಲ್ಲ, ಅವರು ಪರಿಹಾರ ಕೊಡಿ ಸತ್ತವರು ಫಸ್ಟ್ ಬದಲು ಅಂತಕ್ಕಂಥ ಆದ್ಯತೆ ಮೇಲೆ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದು ಪರಿಶೀಲನೆಯಲ್ಲಿದೆ ಅದು.